ದ್ವಾರಕೇಶ್ವರ ಕುಟುಂಬಸ್ಥರಂತ ಸಂಜೀವ್ ಅವರು ಇದಾರೆ, ಅವರು ಕೂಡ ನಿರ್ಮಾಪಕರಾಗಿ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ದ್ವಾರಕೇಶ್ವರ ತುಂಬಾ ಒಡನಾಟ ಇದ್ದಂತ ವ್ಯಕ್ತಿ. ಸೊ ದ್ವಾರಕೇಶ್ವರ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ಸರ್ ನಮಸ್ತೆ ಸರ್, ದ್ವಾರಕೇಶ್ವರ ಇನ್ನಿಲ್ಲ ಅನ್ನೋ ಸುದ್ದಿ ನಿಮಗೆ ಯಾವಾಗ ಗೊತ್ತಾಯ್ತು? ಬೆಳಿಗ್ಗೆ ಗೊತ್ತಾಯ್ತು, ಗೊತ್ತಾದ ತಕ್ಷಣ ಬಂದು ಅದು ದ್ವಾರಕೀಶ್ ಅನ್ನೋದಕ್ಕಿಂತ ಒಂದು ಅಗಾಧವಾದ ಶಕ್ತಿ ಕನ್ನಡ ಚಿತ್ರರಂಗಕ್ಕೆ. ಅವ್ರು ಕೊಟ್ಟಿರೋ ಕೊಡುಗೆ ಇರ್ಬೋದು, ಎಷ್ಟೋ ಜನ ರಾಜ್ ಕಪೂರ್ಗೆ ಹೋಲ್ಸೋರು ದ್ವಾರಕೀಶ್ನ, ಯಾಕಂದ್ರೆ ಅಷ್ಟು ಸಿನಿಮಾಗಳು ಮಾಡಿದ್ದಾರೆ. ಫಸ್ಟ್ ಫಾರಿನ್ ಸಿನಿಮಾ ಇರ್ಬೋದು, ಎಷ್ಟೋ ಜನ ಹೊಸ ಕಲಾವಿದರು ದಾರಿ ಮಾಡಿಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಪಿಕ್ಚರ್ಗಳನ್ನು ಮಾಡಿದ್ದಾರೆ. ನಾನು ಅವರು ತುಂಬ ವರ್ಷಗಳು ಜೊತೆಗಿದ್ವಿ, ಆಮೇಲೆ ನಾನು ಸಪರೇಟ್ ಬಂದು ನಾನು ಮಾಡ್ತಾ ಇದ್ದೆ. ನಮ್ಮವರ ಬಾಂಧವ್ಯ ಈ ನಿನ್ನೆ ಸಹಿತ ಮಾತಾಡಿದ್ದೀನಿ, ಹೊರತು ಡೈಲಿ ಮಾತಾಡ್ತಾ ಇದ್ವಿ. ಎಲ್ಲ ಇತ್ತು, ಎಲ್ಲ ವಿಧಿ ವಯಸ್ಸು ಆಗಿತ್ತು, ಅದು ಇದ್ರ ಮೇಲೆ ಅವ್ರನ್ನ ಕರ್ಕೊಂಡಿದ್ದಾರೆ ಭಗವಂತ. ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಷ್ಟು ಕೇಳ್ಕೊಂಡು. ತುಂಬ ಒಳ್ಳೆ ಮಾತು ಹೇಳಿದ್ರೆ, ರಾಜ್ ಕಪೂರ್ ಅವರು ಕನ್ನಡದ ರಾಜ್ ಕಪೂರ್ ಅಂತ ಹೇಳಿ, ಅದ್ರ ಜೊತೆಗೆ ಅವ್ರನ್ನ ದಿ ಗಾಡ್ ಫಾದರ್ ಅಂತಾನೆ ಕರೀತಾರೆ. ಜೊತೆಗೆ ಸಾಕಷ್ಟು ಟ್ಯಾಲೆಂಟ್ ಗಳಿಗೆ ಎಲ್ಲ 90% ಏನು ಹಳೆ ಹೀರೋಗಳಿದ್ರಲ್ಲ, ಪ್ರತಿಯೊಬ್ಬ ಹೀರೋಗಳು ಸಿನಿಮಾಗಳನ್ನ ಮಾಡಿದಾರ. ಒಂದು ಅವ್ರಿಗೆ ಸಿನಿಮಾ ಬಿಟ್ಟು ಏನು ಗೊತ್ತೂ ಇರಲಿಲ್ಲ ಅವ್ರ ಲೈಫಲ್ಲಿ. ಅವ್ರು ಮಾಡಿದ ಆಸ್ತಿಗಳಿರ್ಬೋದು ಎಲ್ಲ ಇರ್ಬೋದು, ಮಡ್ರಾಸ್ ಹೋಗಿ ಮಡ್ರಾಸ್ ಸಹಿತ ಕನ್ನಡ ಧ್ವಜ ಹಾರಿಸಿ ಬಂದವರು. ಈಗ ರಜನಿಕಾಂತ್ ಪಿಕ್ಚರ್ ಮಾಡಿದ್ದಾರೆ, ಆಫ್ರಿಕಾ ಹೋಗಿದ್ವಿ ಎಲ್ಲ ನಾವೆಲ್ಲ ಜೊತೆಗೆ. ಅವಾಗ ಅವ್ರ ಜೊತೆಗೆ ನಾನು ಕೆಲಸ ಮಾಡಿದ್ದೀನಿ ಅವ್ರ ಜೊತೆ, ಅವ್ರ ಹತ್ರ ಅಂದರೆ ಸಂಬಂಧ ಅನ್ನೋದಕ್ಕಿಂತ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಬೋದು ಅವ್ರಿಗೆ. ಆ ಇದು ನಾನು ಹೇಳ್ತಾ ಇರೋದು, ಮಹಾನ್ ಆಸೆ ಪಿಕ್ಚರ್ ಆ ಥರ ಮಾಡಬೇಕು, ಈ ಥರ ಮಾಡಬೇಕು, ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ ಮಾಡಬೇಕು ಅನ್ನೋ ಆಸೆ ಅವ್ರಿಗೆ, ದೇವರು ಈಡೇರಿಸ್ದ. ಹಂಗೆ ಆ ಸಿನಿಮಾಗೋಸ್ಕರನೇ ಎಲ್ಲ ಅವರು, ಮತ್ತೆ ಇದನ್ನ ಮಾಡಿದ್ದೆ ಬಿಟ್ಟು ಬೇರೆ ಏನೋ ಅವರು ಇದಿಲ್ಲ. ಸರ್, ನಟರ ಜೊತೆಗೆ ಇದ್ದಂತ ಅವರು ಒಡನಾಟ, ಈ ಕಡೆ ರಾಜ್ಕುಮಾರ್ ಅವರಾಗ್ಲಿ, ವಿಷ್ಣುವರ್ಧನ್ ಅವರಾಗ್ಲಿ, ಅಂಬರೀಶ್ ಅವರಾಗ್ಲಿ, ರಜನಿಕಾಂತ್ ಅವ್ರಿಗೆ ಸೂಪರ್ ಹಿಟ್ ಸಿನಿಮಾ ಕೊಟ್ಟದಾಗ್ಲಿ, ಅದೇ ಪ್ರತಿಯೊಬ್ಬರು ಸಹಿತ ಅವ್ರ ಬಗ್ಗೆ ಒಳ್ಳೆ ಮಾತಾಡ್ತಿದ್ರಣ್ಣ, ಯಾರು ಅವ್ರ ಬಗ್ಗೆ ಕೆಟ್ಟದ್ದು ಮಾತಾಡಲಿಲ್ಲ ಯಾರೊಬ್ರು. ಈಗ ಬೆಳಗ್ಗೆ ನಾನು ಮನೆಯಿಂದ ರಾಜಾಜಿನ ನನ್ನ ಮನೆ ಅಲ್ಲಿಂದ ಇದೀಗ ಬರೋಷ್ಟೊತ್ತಿಗೆ ಐ ಮೇ ರಿಸೀವ್ಡ್ ಅಬೌಟ್ 100 calls. ಪ್ರತಿಯೊಬ್ಬರು ಒಳ್ಳೆ ಮಾತು ಹೇಳಿದ್ರಣ, ಯಾರು ಒಬ್ರು ಅವ್ರ ಬಗ್ಗೆ ಒಂದು ಕೆಟ್ಟ ವಿಷಯ ಆಗಲಿ ಏನು ಹೇಳಲಿಲ್ಲ. ತುಂಬ ತುಂಬ ಅಂದ್ರೆ ತುಂಬ ಅಗಾಧವಾದ ವ್ಯಕ್ತಿ. ಉತ್ಸಾಹ ಕಡಿಮೆ ಇರಲಿಲ್ಲ ಅಂತಂದ್ರೆ ಪಾಪ ಈ ವಯಸ್ಸಲ್ಲಿ ಅವ್ರಿಗೆ ಉಸಿರಾಟ ತೊಂದರೆ, ಸ್ವಲ್ಪ ನಂಗೆ ಆಕ್ಸಿಜನ್ ಪ್ರಾಬ್ಲಮ್ ಅಂತನವರು ಮಾಡೋರು. ಇದು ಒಂಥರ ಸುಳಿ ಇದ್ದಂಗೆ, ಒಂದ್ಸತಿ ಇಲ್ಲಿ ಒಳಗಡೆ ಬಂದ್ಮೇಲೆ ಹೊರಗಡೆ ಹೋಗೋದು ಕಷ್ಟ. ಆದ್ರೆ ದೇವ್ರ ದಯದಿಂದ ಅವ್ರ ಭಗವಂತ ಕರ್ಕೊಂಡಿದ್ದಾನೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಇನ್ನೂ ಅಂತವ್ರು ಬರಬೇಕು ನಮ್ಮ ಇಂಡಸ್ಟ್ರಿಗೆ, ಕನ್ನಡ ಇಂಡಸ್ಟ್ರಿಗೆ. ಅವ್ರು ಇದ್ದಾಗ ಅಂತಂತ ಸಿನಿಮಾಗಳನ್ನ ಕೊಟ್ಟು, ಅವ್ರು ಫಸ್ಟ್ ಸಿಂಗಪುರ್ ಏನೂ ಗೊತ್ತಿರಲಿಲ್ಲ, ಅವ್ರು ಸಿಂಗಪುರ್ ರಾಜಕುಳ ಮಾಡಿದ್ರು. ಎಂತೆಂಥ ಪಿಕ್ಚರ್ಗಳು ಕೊಟ್ಟಿದ್ದವರು, ವಿಷ್ಣುವರ್ಧನ್ ಇರ್ಬೋದು, ರಾಜ್ಕುಮಾರ್ ಅವರು ಇರ್ಬೋದು, ಅಂಬರೀಷ್ ಜೊತೆಗೆ ಜೀ ಕರ್ನಾಟಕ, ಆಮೇಲೆ ಒಳ್ಳೆ ಡೈರೆಕ್ಟರ್ ಅನ್ಸ್ಕೊಂಡವರು, ಎಲ್ಲ ರೀತಿಯಿಂದನು ಎಲ್ಲ ಜೊತೆ ಒಡನಾಟ ಇಟ್ಕೊಂಡವರು ಅಂತ ವ್ಯಕ್ತಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದಾರೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಿದೆ ಅಷ್ಟೇ. ಸರ್, ಬೆಳ್ಳಿ ತೆರನಲ್ಲಿ ನಗು ಅಂತಂದ್ರೆ ದ್ವಾರಕೇಶ್ ಅವರು, ಬಟ್ ವೈಯಕ್ತಿಕವಾಗಿ ನೀವು ಜೊತೆಗೆ ತುಂಬಾ ಒಡನಾಟ ಇದ್ದಿಂದ ಮನೇಲಿ ಹೇಗಿರ್ತಾರೆ ಸರ್? ಯಾಕಂದ್ರೆ ಅವರು ಕಷ್ಟ ನಸುಗಳು ಸಾಕಷ್ಟು ನೋಡಿದ್ದಾರೆ. ಯಾವತ್ತಿಗೂ 99% ಕೋಪ ಅನ್ನೋದೇ ಇರ್ತಿರ್ಲಿಲ್ಲ ಆ ಮನುಷ್ಯನಿಗೆ. ಆ ವಿಷಯದಲ್ಲಿ ಹೇಳ್ಕೊಂಡ್ರೆ ತಾಳ್ಮೆನೆ, ಅವ್ರ ಶತ್ರು ಅಂತ ಬಂದ್ರು ಸಹಿತ ಅವ್ಗು ಏನೋ ಬಾರ ಅಂತ ಅವ್ನು ಹೆದರ್ಬೇಕು ಕೈ ಹಾಕ್ಬಿಡ್ತಾ ಇದ್ವಿ. ಆ ಥರ ಬುದ್ಧಿ ಇತ್ತು ಅವ್ರಿಗೆ. ಅವ್ರಿಗೇನಪ್ಪ ಅಂತಂದ್ರೆ ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆ ಬಿಟ್ಟು, ಯಾವುದಾದ್ರೂ ಒಂದು ಸಿನಿಮಾ ಚೆನ್ನಾಗಿದ್ರೆ ಅವರೇ ಫೋನ್ ಮಾಡಿ ಹೇಳೋದು, ನೀನು ಪಿಕ್ಚರ್ ನೋಡಬೇಕಣ್ಣ ಚೆನ್ನಾಗಿದೆ, ಹೆಂಗೆ ಚೆನ್ನಾಗಿ ಮಾಡಿದ್ಯಾ, ಆ ಥರ ಒಂದು ಒಳ್ಳೆ ಒಂದು ಇದು ಭಾವನೆ ಇತ್ತು. ಆಮೇಲೆ ನಾಟ್ ಓನ್ಲಿ ನಮ್ಮ ಕರ್ನಾಟಕ ಮೀಸಲಲ್ಲ, ಈವನ್ ಬಾಂಬೆಯಲ್ಲಿ ಅವ್ರ ವಿಷಯ ಮಾತಾಡ್ತಾ ಇದ್ರು. ಯಾಕೆಂದ್ರೆ ನಾವು ಅವ್ರ ಜೊತೆಗೆ ರೆಕಾರ್ಡಿಂಗ್ ನೋಡೋಕ್ಕೂ ಇದು ಬಾಂಬೆ ಶೀರಾಗಿಂತ ಮುಂಚೆ ಎಲ್ಲ ಆ ಇದರಿಂದ ಅವ್ರ ಮಹಾನ್ ವ್ಯಕ್ತಿ ಅಂದರೆ ಅತಿ ಮಹಾನ್ ವ್ಯಕ್ತಿ. ಎಲ್ಲರೂ ಅವ್ರ ಜೊತೆಗೆ ದೊಡ್ಡ 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 ಮಹಾನುಭಾವರಿಂದ ಅವ್ರ ಜೊತೆಗೆ ಕಾಲ ಕಳೆದಿದ್ದಾರೆ ಅಂತ ಹೇಳ್ಕೊಡೋದು ನಮಗೂ ಒಂಥರ ಹೆಮ್ಮೆ. ನಮ್ಮ ನಮ್ಮ ಮನೆಯವರೊಬ್ರು ಈ ಮಟ್ಟಕ್ಕೆ ಬೆಳೆದಿದ್ದಾರಲ್ಲ. ಕಷ್ಟವೂ ಸಹ ಅಷ್ಟೇ ಧೈರ್ಯದಿಂದ, ಯಾಕಂದ್ರೆ ಒಂದಷ್ಟು ಪ್ರಾಪರ್ಟಿಗಳಿಂದ ಮಾರದಲ್ಲಿ ನಾ ಹೇಳಿದ್ದೇನು, ಬಂದಿದ್ದರಿಂದ ಇಲ್ಲಿಗೆ ಹೋಗ್ತಾ ಇದೆ ಬರ್ತೆ ಮತ್ತೆ ಅನ್ನೋ ಧೈರ್ಯ ಇತ್ತು ಅವ್ರಿಗೆ. ಇದು ಸಂಜೀವ್ ಅವರ ಮಾತು, ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್ ನ್ಯೂಸ್ ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.